ಎವ್ರಿವನ್, ಕೆ ಎ ಎಡವಟ್ಟು ಒಂದಲ್ಲ ಎರಡಲ್ಲ, ಕೆ ಎ ಮಾಡಿರೋ ತಪ್ಪಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಇಲ್ಲಿ ಏನಾಗಿದೆ ಅಂದರೆ, ಮೇನಾಗಿ ಕರ್ನಾಟಕ ಪರಿಷತ್ ಪ್ರಾಧಿಕಾರ ಈ ಎಡವಟ್ಟಿನಿಂದ 9,000 ವಿದ್ಯಾರ್ಥಿಗಳಿಗೆ ಜೀವನಕ್ಕೆ ಮುಳುವಾಗ್ತಾ ಇದೆ. ಉತ್ತಮ ರ್ಯಾಂಕ್ ಪಡೆದರೂ ಕೂಡ ಈ ಕಡೆ ಇಂಜಿನಿಯರಿಂಗ್ ಸೀಟ್ ಇಲ್ಲ, ಈ ಕಡೆ ಮೆಡಿಕಲ್ ಸೀಟ್ ಇಲ್ಲ, ಆ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ. ಇಲ್ಲಿ ಏನಾಗಿದೆ ಅಂದರೆ, ಸಿ ಇ ಟಿ ಹಾಗೂ ನೀಟ್ ಪರೀಕ್ಷೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಈಗ ಪರದಾಡ್ತಾ ಇದ್ದಾರೆ. ಯಾಕಂದರೆ ಸಿ ಇ ಟಿಲಿ ಉತ್ತಮ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಆಯ್ಕೆ ಮಾಡಿಕೊಂಡು ಕೆ ಎಗೆ ಶುಲ್ಕ ಕಟ್ಟಿದ್ರು, ಆದರೆ ಎರಡು ಆಯ್ಕೆಗಳಲ್ಲಿ ಇಂಜಿನಿಯರಿಂಗ್ ಸೀಟನ್ನು ಹೋಲ್ಡ್ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಇಂಜಿನಿಯರಿಂಗ್ ಸೀಟನ್ನ ಹೋಲ್ಡ್ ಮಾಡಿ ಮತ್ತೆ ಮೆಡಿಕಲ್ ಸೀಟ್ಗೂ ಕೂಡ ರಜೆ ಸಲ್ಲಿಸಿದ್ದಾರೆ. ಅತ್ತ ಇತ್ತ ಮೆಡಿಕಲ್ ಸೀಟ್ ಸಿಕ್ಕಿದ್ರು ಕೂಡ ದುಬಾರಿ ಶುಲ್ಕ ಇರುತ್ತೆ, ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಇತ್ತ ಇಂಜಿನಿಯರಿಂಗ್ ಸೀಟು ಹೋಲ್ಡ್ ಮಾಡಿರ್ತಾರೆ, ಅದಕ್ಕೂ ಬೇರೆ ಫೈನ್ ಅಂತ ಇದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತಾ ಇದೆ. ಮೊದಲ ಅವಕಾಶದಲ್ಲಿ ಶುಲ್ಕ ಕಟ್ಟಿ ಆಯ್ಕೆ ಮಾಡಿಕೊಂಡ ಇಂಜಿನಿಯರಿಂಗ್ ಸೀಟ್ ಕೂಡ ಈಗ ಕೊಡ್ತಾಯಿಲ್ಲ, ಇಂಜಿನಿಯರಿಂಗ್ ಸೀಟ್ ಕೂಡ ಕೊಡ್ತಾಯಿಲ್ಲ, ಈಗ ನೀಟ್ಗೆ ಹೋಗ್ತಾ ಇದ್ದ ಕಾರಣ. ಇದರಿಂದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ ಅಂತೇಳಿ ಪೋಷಕರು ಕಣ್ಣೀರು ಇಡ್ತಿದ್ದಾರೆ. ಇಂದು ಸಂಜೆ ಒಳಗಡೆ ಅಡ್ಮಿಷನ್ ಆಗಬೇಕು, ಇಲ್ಲಾಂದರೆ ಮಕ್ಕಳ ಒಂದು ವರ್ಷ ಭವಿಷ್ಯ ಕೂಡ ಹಾಳಾಗುತ್ತೆ ಅಂತ ಪೋಷಕರು ಕಣ್ಣೀರು ಹಾಕ್ತಾಯಿದ್ದಾರೆ. ಬಡ್ಡಿಗೆ ಹಣ ತಂದು ಪೆನಾಲ್ಟಿ ಹಣ ಕಟ್ಟಿಸ್ಕೊಂಡಿದ್ದಾರೆ. ಮೊದಲೇ ಮೆಡಿಕಲ್ ಸೀಟ್ ಶುಲ್ಕದ ಬಗ್ಗೆ ಕೆ ಎ ತಿಳಿಸ್ಬೇಕಿತ್ತು ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ. ಶುಲ್ಕದ ಬಗ್ಗೆ ನೀವು ಮಾಹಿತಿ ಕೊಟ್ಟಿಲ್ಲ, ಮತ್ತು ಈ ಮೊದಲ ಬಾರಿಗೆ ನೇರವಾಗಿ ಆಯ್ಕೆಯನ್ನು ಮಾಡಿದ್ದೆ ಕೆ ಎ ಅಂತೇಳಿ ತಿಳಿಸಿದ್ದಾರೆ. ಅದೇ ರೀತಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನೀಟ್ ಕೌನ್ಸಿಲಿಂಗ್ 2022 ಎರಡು ಸುತ್ತಿನ ಶುಲ್ಕ ಪಾವತಿ ಲಿಂಕನ್ನು ಕೂಡ ಸಕ್ರಿಯೆಗೊಳಿಸಿದೆ. ಅಲ್ಲಿ ನಿಮಗೆ ನವೆಂಬರ್ 30ರೊಳಗೆ ಪೂರ್ಣ ಮಾಡೋಕ್ಕಾಗುತ್ತೆ. ಶುಲ್ಕವನ್ನು ಪಾವತಿಸಿರುವ ಹೊರತಾಗಿ ಅಭ್ಯರ್ಥಿಗಳು ನೀಟ್ ಯು ಜಿ 2022 ಪ್ರವೇಶ ಆದೇಶವನ್ನು ಕೂಡ ಡೌನ್ಲೋಡ್ ಮಾಡಬಹುದು. ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಭೇಟಿ ನೀಡ್ಬೋದು. ಅದೇ ರೀತಿ ನೀಟ್ದು ಕೂಡ ಗೊತ್ತಿರುತ್ತೆ. ಸಿ ಇ ಡಿ ಅರ್ಜಿ ತಪ್ಪಿಲ್ದಲ್ಲಿ ತುಂಬುವುದನ್ನು ಕಲಿಸಲು ಸಹಾಯ ಕೇಂದ್ರ ಅಂತೇಳಿ ಮನೆ ಮಾಡಿದರು. ಈ ರೀತಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾಯಿದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.